ಈ ತಿಂಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಅಂದ್ರೆ ಅಂದ್ರೆ ಪ್ರಗತಿ ಆಗದೆ ಇದ್ರೆ ರವಿ ಡಿಸ್ಟರ್ಬ್ ಮಾಡುದು ಎಲ್ಲ ತಪ್ಪಾಗ್ತದೆ. ಪ್ರತಿ ಸತಿ ಬಂದ ಮಾತ್ರ ಪದ್ಧತಿ ಅಲ್ಲ ಇದು. ಹೇಳುವಾಗ ಸ್ವಲ್ಪ ದೇಶದಲ್ಲಿ ಇದ್ದ ನಿರುದ್ಯೋಗ ದೇಶದಲ್ಲಿ ಬೇರೆ ಬೆಲೆ ಇರಕ್ಕೆ ತತ್ತರಿಸಿ ಹೋಗಿದ್ದಾರೆ ಜನ. ಅದರ ಬಗ್ಗೆ ಪೆಂಡಿಂಗ್ ಬಿಲ್ಸ್ ಎಷ್ಟು ಕೋಟಿ ಹೇಳಿ ಈಗ ಬೆಲೆ ಏರಿಕೆ ಸಂದರ್ಭದಲ್ಲಿ ಬೆಲೆ ಏರಿಕೆ ಜಾಗತಿಕ ಕಾರಣಕ್ಕೆ ಬೆಲೆ ಏರಿಕೆ ಆಗಿರೋದಕ್ಕೆ ಅದಕ್ಕೆ ಜನರ ನೆರವಿಗೆ ಬರಬೇಕು ಅಂತ ತೆರಿಗೆ ಇಳಿಸಿದಾಗ ಕಾಂಗ್ರೆಸ್ ಬಿಜೆಪಿ ಇತರ ಸರ್ಕಾರಗಳು ತೆರಿಗೆ ಇಳಿಸೋದಕ್ಕೆ ನಿರಾಕರಿಸಿದ್ರಿಂದ ಹೊರಬಿದ್ದಿದ್ದು ಜನರಿಗೆ ಹೊರಬಿದ್ದಿದ್ದು. ಒಂದು ವೇಳೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ನೀವು ನಿರಾಕರಿಸ್ತಿದ್ರಿ. ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ 12-17 ರೂಪಾಯಿ ಹೆಚ್ಚಿಗೆ ಆಗ್ತಿತ್ತು, ಜನರಿಗೆ ಹೊರೆ ಬೀಳ್ತಿತ್ತು. ಆ ಹೊರೆ ತಪ್ಪಿಸಿದೀವಿ ತೆರಿಗೆ ಇಳಿಸಿ. ನೀವು ನಿಮ್ಮ ಅಧಿಕಾರ ಇರುವಂತಹ ರಾಜಸ್ಥಾನದಲ್ಲಿ ತಪ್ಪಿಸಿಲ್ಲ. ನೀವು ಹಿಮಾಚಲದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಮತ್ತೆ ತೆರಿಗೆ ಹೆಚ್ಚಳ ಮಾಡಿದ್ರಿ. ಪಕ್ಕದ ಕೇರಳ ಕರ್ನಾಟಕಕ್ಕಿಂತ 7 ರೂಪಾಯಿ ಡೀಸೆಲ್ ಬೆಲೆ ಹೆಚ್ಚಿಗೆ ಇದೆ. ಕಾರಣ ಏನು ಹೇಳಿ? ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಇಳಿಕೆ ಆಗ್ತಿತ್ತು. ಡಬಲ್ ಇಂಜಿನ್ ಸರ್ಕಾರ ಇಲ್ಲದೆ ಇದ್ದಿದ್ರಿಂದ ನೀವು ನಿರಾಕರಿಸಿದ್ರಿ. ಅದು ಹೊರೆ ಬರೆ ಬಿದ್ದಿದ್ದ ಯಾರಿಗೆ? ಬಿಜೆಪಿಗೆಲ್ಲ ಬೆರೆ ಬಿದ್ದ ರಾಜ್ಯದ ಜನತೆಗೆ. ಆ ರೀತಿ ರಾಜ್ಯದ ಜನತೆಗೆ ಬರೆ ಬೀಳಬಾರದು ಅನ್ನೋದು ನನ್ನ ಉದ್ದೇಶ. ನೀವು ಉದ್ಯೋಗ ಮಾತಾಡ್ರಿ ಪ್ಲೀಸ್. ಈಗ ಅಲ್ಲ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದಂತೆ ಕುತ್ಕೊಳ್ಳಿ. ರೇಟ್ ಮಾಡಿದ್ರು ಈಗ ಈಗ ಯಾಕೆ ಕಡಿಮೆ ಆದ್ರು ಇವಂತ ನಾವು 100 ರೂಪಾಯಿ ಮೇಲ್ ಕಟ್ತಾ ಇದ್ದೀವಿ. ಬ್ಯಾರಲ್ ಮೇಲೆ 140 ಇದ್ದಾಗ 60-70 ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಗೋದು ಇವತ್ತೇನಾಗಿದೆ ಅಧ್ಯಕ್ಷರೇ? ಬ್ಯಾರಲ್ ಕ್ರೂಡ್ ಆಯಿಲ್ ಬೆಲೆ ಕಮ್ಮಿ ಆಗಿದೆ. ಯಾಕೆ ಎರಡು ಅಂತ ಹೇಳಕ್ಕಲ್ಲ, ಯಾಕೆ ಇದು ಇದು ಅಲ್ಲಿ ಕಮ್ಮಿ ಆದ್ಮೇಲೆ ಇಲ್ಲಿ ಕಮ್ಮಿ ಆಗ್ಬಿಡ್ತಾನೆ? ಮುಗಿಸ್ಲಿ, ಮಾತಾಡ್ಬೇಕಾದ್ರೆ ಮಾತಾಡ್ತೀನಿ ಅಧ್ಯಕ್ಷರೇ. ಈ ಕಾರಣಕ್ಕೇನೆ 2013-14 ಕೃಷಿ ಕ್ಷೇತ್ರ ಕೇಂದ್ರದಲ್ಲಿ 27,000 ಕೋಟಿ ಇಟ್ಟಿದ್ರೆ ಈಗ 115,000 ಕೋಟಿ ಇಟ್ಟಿದೆ. ಕೃಷಿ ಕ್ಷೇತ್ರದ ಸಂಕಷ್ಟಕ್ಕೆ ಸ್ಪಂದಿಸಬೇಕು ಅಂತಲೇನೆ ರಸಗೊಬ್ಬರ ಸಬ್ಸಿಡಿಗೆ ಅವರು 65,972 ಕೋಟಿ ಇಟ್ಟಿದ್ರೆ ನಾವು ಈ ಕೊಟ್ಟಿರೋದು 2.5 ಲಕ್ಷ ಕೋಟಿ ರೂಪಾಯಿ ರಸಗೊಬ್ಬರ ಸಬ್ಸಿಡಿಗೆ. ಯಾಕೆಂದ್ರೆ ರೈತನಿಗೆ ಕಷ್ಟ ಬರಬಾರದು ಅಂತ ಹೇಳಿ ಕರ್ನಾಟಕದ. ಇಲ್ಲಾಂದ್ರೆ ನಾವು 69,000 ಇಟ್ಟಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಲಿ. ಗೊತ್ತಿದೆ ಒಂದು ಚೀಲ ಹೌದ್ರಿ ಹೌದ್ರಿ ಮಲ್ಟಿಪಲ್ ಆತ್ಮನಿರ್ಭರ ಪರಿಸ್ಥಿತಿ ಬರ್ತಿದ್ದೆ ಇಲ್ಲಿ ನಮ್ಮ ರಾಜ್ಯದ ಹೇಳಿ ನೀವು ಬರೀ ಸಬ್ಸಿಡಿ ನೋಡಿ. ಒಂದು ಚೀಲ ಸಬ್ಸಿಡಿಗೆ ಡಿಎಪಿಗೆ 2,500 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೆ. 1,400 ಯೂರಿಯಾ ಕೊಡ್ತಾ ಇದೆ. ದಾಖಲೆ ಪ್ರಮಾಣದ ಸಬ್ಸಿಡಿ ಕೊಡ್ತಾ ಇರೋದು. ಹಿಂದೆ ಯಾವ ಕಾಲದಲ್ಲಿ ಈ ತರ ಸಬ್ಸಿಡಿ ಕೊಟ್ಟಿರಲಿಲ್ಲ. ಯಾಕೆ ಅಂದ್ರೆ ಸಿಲಿಂಗೇಡ್ರ ಒಂದ್ ನಿಮಿಷ ಪದೇ ಡಿಸ್ಟರ್ಬ್ ಮಾಡಬೇಡಿ. ಆತ್ಮನಿರ್ಭರ ಆಗಿದ್ರೆ ಈಗ ನೋಡಿ, ಆತ್ಮನಿರ್ಭರ ಆಗಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಒಂದ್ ಕಾಲದಲ್ಲಿ ಕೃಷಿ ಕ್ಷೇತ್ರ ಸ್ವಾವಲಂಬಿ ಕ್ಷೇತ್ರ ಆಗಿತ್ತು. ತಪ್ಪು ನೀತಿಯ ಪರಿಣಾಮವಾಗಿ ನಾವು ಪರಾವಲಂಬಿ ಮಾಡಿದ್ವಿ. ಪರಾವಲಂಬಿಯಾಗಿ ರಸಗೊಬ್ಬರ ಎಲ್ಲ ವಿದೇಶದ ಮೇಲೆ ಇಂಪೋರ್ಟ್ ಮಾಡಿಕೊಂಡು ಅದ್ರ ಮೇಲೆ ಅವಲಂಬಿತ ಆದ್ವಿ. ಈಗ ಸಬ್ಸಿಡಿ ಕೊಡೋ ಸ್ಥಿತಿ ಬಂದಿದೆ. ಆತ್ಮನಿರ್ಭರ ಕೃಷಿ ಆಗಬೇಕು ಅಂತಾನೆ ತಾನೇ ಪ್ರಧಾನಮಂತ್ರಿಗಳು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ನ ಪ್ರೋತ್ಸಾಹಿಸ್ತಿರೋದು, ಸಾವಯವ ಕೃಷಿಗೆ ಪ್ರೋತ್ಸಾಹಿಸ್ತಿರೋದು. ಇನ್ನೇನಕ್ಕೆ ಆತ್ಮನಿರ್ಭರ ಆಗಬೇಕು ಅಂತ ಡೆಸ್ಟ್ರಾಯ್ ಮಾಡಿದ್ವಲ್ಲ. 100% ಸ್ವಾವಲಂಬನೆ ಇತ್ತಲ್ಲ. ಬೀಜ ನಮ್ದೇ, ಗೊಬ್ಬರ ನಮ್ದೇ, ಭೂಮಿ ನಮ್ದೇ, ಸ್ವಾವಲಂಬನೆ ಇತ್ತು. ಅದನ್ನ ಪರಾವಲಂಬಿ ಮಾಡಿದ್ವಿ. ಈಗ ಅನುಭವಿಸ್ತಾ ಇದೀವಿ. ಅದು ಇಂಪೋರ್ಟ್ ಮಾಡ್ಕೋಬೇಕು. ಇಲ್ಲಿ ಸಿಗದಾ? ಈ ಸಬ್ಸಿಡಿ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ. ಡಿಎಪಿಗೆ 2,500 ರೂಪಾಯಿ ಒಂದ್ ಚೀಲಕ್ಕೆ ಸಬ್ಸಿಡಿ ಕೊಡ್ಲಿಲ್ಲ ಅಂದ್ರೆ ಇನ್ನು 2,500 ಜಾಸ್ತಿ ಆಗ್ತಿತ್ತು. 1,400 ಯೂರಿಯಾಕ್ ಸಬ್ಸಿಡಿ ಕೊಡ್ಲಿಲ್ಲ ಅಂದ್ರೆ ಇನ್ನು 1,400 ಜಾಸ್ತಿ ಆಗ್ತಿತ್ತು. ಇದನ್ನು ಹೇಳಿ, ಇದು ದಾಖಲೆ ಪ್ರಮಾಣದ ಸಬ್ಸಿಡಿ ಕೊಡ್ತಿರೋದು, ಯಾವ ಕಾಲದಲ್ಲೂ ಕೊಟ್ಟಿರಲಿಲ್ಲ. ಇದನ್ನು ಗಮನಿಸಿ. ಆಮೇಲೆ ಬೆಂಬಲ ಬೆಲೆ ನಿಮಗೆ 2013-14 ಒಂದು ಚೀಲ ಭತ್ತಕ್ಕೆ ಇದ್ದಿದ್ದೆಷ್ಟು? 1,310. ಈಗ ಕೊಡ್ತಿರೋದೆಷ್ಟು? 2,040, 2,090. ಅದೇನೆ ಗೋಧಿಗೆ 1,400 ರೂಪಾಯಿ ಕ್ವಿಂಟಾಲಿಗೆ ಮುಂಚೆ ಇದ್ದಿದ್ದು 2013-14 ಬೆಂಬಲ ಬೆಲೆ. ಈಗ ಕೊಡ್ತಾ ಇರೋದು 2,125. ರಾಗಿ 3,000 ಎಷ್ಟು ಪಾಟೀಲ್ರೆ, ಬಿಸಿ ಪಾಟೀಲ್ರೆ?
ರಾಗಿಗೆ ಒಂದು ಚೀಲಕ್ಕೆ ಬೆಂಬಲ ಬೆಲೆ ಎಷ್ಟು ಕೊಡ್ತಿರೋದು ಈಗ? 3578 ಬೆಂಬಲ ಬೆಲೆ. ನೀವು ಬೆಂಬಲ ಬೆಲೆ ಬಗ್ಗೆ ಮಾತಾಡ್ತಾ ಒಂದ್ ನಿಮಿಷ ಟೈಮ್ ಕೊಡಿ. ಒಬ್ಬರದೇ ಒಂದೇ ಮುಖವಾಗಿ ಹೇಳ್ಕೊಂಡೋದ್ರೆ ಚರ್ಚೆ ಆಗಕ್ಕಲ್ಲ. ಅದು ಒಂದ್ ನಿಮಿಷ ಇರಿ. ಮಾತಾಡ್ತಾರಲ್ಲ ಪ್ರಶ್ನೋತ್ತರ ಅಲ್ಲ ಅಲ್ಲ ಏನ್ ಇವ್ರು ಮರ್ತೋತಾರೆ. ಬೆಂಬಲ ಬೆಲೆ ಬೆಂಬಲ ಬೆಲೆನ ಈಗ ಇದನ್ನೇ ಬಹಳ ವಿಷಯ ಎಲೆಕ್ಷನ್ ಅಲ್ಲಿ ಬಹಳ ವಿಷಯ ನೆನಪಿಟ್ಕೊಳ್ಳೋದಿದೆ. ಇಲ್ಲೇ ಮರ್ತು ಬಿಟ್ರೆ ಎಲೆಕ್ಷನ್ ಜನಗಳಿಗೆ ತೀರ್ಪಿ ಬಿಡೋಣ. ಕಾಡು ಪೆನ್ನು ಕೊಡ್ರಿ ಶಿವಲಿಂಗೇ ಕೊಡ್ರಿ ನೋಟ್ ಮಾಡ್ಕೊಂಡ್ಲಿ.